ನಮಸ್ಕಾರ ರೀ ಈ ವಾರದ ಮಿಸಲ್ ಹಾಪ್ಚಾಗ ನಿಮಗೆಲ್ಲ ಸ್ವಾಗತ ಅದ ಅಗ್ದಿ ಮನಸ್ಸು ಭಾರ ತಗೊಂಡು ಈ ವಿಷಯನ ನಾನು ಪ್ರಸ್ತುತಪಡಿಸಾಗತ್ತೇನೆ ಯಾಕಂದ್ರೆ ಇದೊಂದು ಮಾತಾಡಬೇಕಾದ ಮಾತಾಡಬಹುದಾದ ವಿಷಯ ಅನ್ನೋದೇ ಒಂಥರ ನಾಚಿಕೆಗೇಡು ನಮ್ಮ ಈ ಸಮಾಜದೊಳಗೆ ಈಗಲೂ ಇಂಥ ದೌರ್ಜನ್ಯಗಳು ನಡೀತಾವ ಅನ್ನೋದು ಇನ್ನೂ ಲಜ್ಜೆಗೇಡು ಒಂದು ವಿಜಾಪುರ ಜಿಲ್ಲೆಯೊಳಗೆ ಎರಡು ಹುಡುಗಿಯರು ಬಾವಿಗೆ ಬಿದ್ದು ಸತ್ತಾರ ಬಾವಿಗೆ ಬಿದ್ರಾ ಬೀಳ್ಸಿದ್ರಾ ಆತ್ಮಹತ್ಯೆನ ಕೊಲೆನ ಅದೆಲ್ಲ ಇನ್ನೂ ತನಿಖೆ ಆಗಬೇಕಾಗಿದೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಅನ್ನೋದೊಂದು ಆರೋಪ ಅವರ ಕುಟುಂಬದಿಂದ ಹೇಳಿದ್ದು ಅದೆಷ್ಟು ಹೇಯ ಕೃತ್ಯ ಇದು ಅಂತ ಇಲ್ಲ ಅವರ ಮರಣೋತ್ತರ ಪರೀಕ್ಷೆ ಹಂಗೆ ಹೇಳೋದಿಲ್ಲ ಅದು ಆತ್ಮಹತ್ಯೆ ಅಂತ ಹೇಳ್ತಾರೆ ಅದು ಆತ್ಮಹತ್ಯೆ ಅನ್ನೋದಾದ್ರೆ ಅದು ಇನ್ನೂ ನಾಚಿಕೆಗೇಡಿನ ಸಂಗತಿ ಅದು ಒಂದು ಕಡೆಯಿಂದ ಸಮಾಜನ ನಾವು ರಿಪೇರಿ ಮಾಡಬೇಕು ಆದರೆ ಹದಿಹರೆಯದ ಮಕ್ಕಳು ಸಾಯಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಹೆಂಗಾಗತ್ತದ ಯಾವ ಕುಟುಂಬದ ಒತ್ತಡನ ಸಮಾಜದ ಒತ್ತಡನ ಮಾನಸಿಕ ಒತ್ತಡನ ಯಾವ ಒತ್ತಡಗಳಿಗೆ ಮಣಿದು ಆ ಎರಡೂ ಮಕ್ಕಳು ಸಾವನ್ನು ಮೋಹಿಸಿದ್ರು ಒಂದು ಈ ಕಡೆಯಿಂದ ರಿಪೇರಿ ಆಗಬೇಕು ಇನ್ನೊಂದು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರ ನಾವು ಯಾವ ಗಂಡಸರನ್ನು ನಂಬೋಣ ಮತ್ತು ಎಲ್ಲಿವರೆಗೂ ನಂಬೋಣ ಒಂದು ಕತೆ ಏನು ಹೇಳ್ತದೆ ಅವರಿಬ್ಬರು ಪ್ರೀತಿಸ್ತಿದ್ರು ದೈಹಿಕ ಸಂಬಂಧ ಏರ್ಪಡ್ತು ಅಂತ 15 ವರ್ಷದ ಮಗುವನ್ನು ಪ್ರೀತಿ ಅಂಥೇಳಿ ಕಾಮದ ಬಲೆಗೆ ಎಳೆಯುವುದು ಅಪರಾಧ ಹಂಗಿದ್ದಾಗ ಅವರನ್ನು ಅತ್ಯಾಚಾರ ಮಾಡಿ ಸಾವಿಗೆ ನೂಗ್ತಾರೆ ಸಾವಿನ ಬಾವಿಗೆ ನೂಗ್ತಾರೆ ಅನ್ನೋದು ಮಹಾ ಅಪರಾಧ ಮತ್ತು ನಾವು ಅದನ್ನು ಮಾತಾಡ್ತೀವಿ ಅದನ್ನು ಚರ್ಚಿಸ್ತೀವಿ ಸುದ್ದಿ ಮಾಡ್ತೀವಿ ಆದರೆ ಯಾಕೆ ಹಂಗಾಯಿತು ಅನ್ನೋದು ಯಾಕೆ ವಿಚಾರ ಮಾಡೋದಿಲ್ಲ ನಾಗರಿಕ ಸಮಾಜ ತಲೆ ತಗ್ಗಿಸುವ ಘಟನೆ ಇದು ಅಂಥೇಳಿ ಒಂದು ಸಾಲಿನಾಗ ಮಾತಾಡಿ ನಾವು ಸುಮ್ಮನಾಗ್ಬೋದು ಆದ್ರೆ ನನ್ನಂಗೆ ಹೆಣ್ಣು ಹೆತ್ತವರೆಲ್ಲ ತಮ್ಮ ಹೆಣ್ಮಕ್ಳನ್ನ ಮತ್ತೆ ವಾಪಸ್ ಹೊಟ್ಟಾಗಿ ಇಟ್ಕೊಳ್ಳೋನೇನು ಅಂತ ಅನಿಸುವಂಥ ಕೃತ್ಯಗಳು ಮೇಲಿಂದ ಮೇಲೆ ಆಗಾಗತ್ತವ ಯಾಕಿಷ್ಟು ದರ್ಪ ಯಾಕಿಷ್ಟು ಸ್ವಾಮ್ಯತನ ಯಾಕಿಷ್ಟು ಆಳಬೇಕು ಅನ್ನುವಂತಹ ಮನಸ್ಥಿತಿ ಅಗದಿ ಬ್ಯಾಸರಾಗಿತ್ತು ಇದನ್ನು ಕಾಪಿಡಬೇಕಾದ ತಡೆಯಬೇಕಾದ ಪೊಲೀಸರು ಚಿಕ್ಕಮಂಗ್ಳೂರಿನಾಗ ನಡೆಸಿರೋ ಇನ್ನೊಂದು ದರ್ಪ ಅದಂತೂ ಎಷ್ಟು ಅಸಹ್ಯ ಅದು ಎಷ್ಟು ಅಮಾನವೀಯ ಒಬ್ಬ ಮನುಷ್ಯನನ್ನು ಮನುಷ್ಯನಾಗಿ ಕಾಣದೇ ಇರುವಂತಹ ದರ್ಪ ಯಾಕದು ಅದೆಂಥ ಅಧಿಕಾರ ಮತ್ತು ಇವ್ರಿಗೆ ಕೊಟ್ಟವ್ರು ಯಾರು ಮತ್ತು ಇವರ ಕರ್ತವ್ಯ ಏನು ಇಂಥ ಸಣ್ಣ ಸಣ್ಣ ಮಾಮೂಲಿ ವಿಷಯಗಳಿಂದ ವಿಮುಖರಾಗಿ ನಾವು ಇನ್ನೊಬ್ಬರನ್ನು ತುಳಿತೀವಿ ಇನ್ನೊಬ್ಬರನ್ನು ಕೀಳಾಗಿ ನೋಡ್ತೀವಿ ಅಥವಾ ತೀರ ಪ್ರಾಣಿ ಪಶುಗಳ ಥರ ಹೊಸಕ್ತೀವಿ ಅನ್ನೋ ಹಂಗೆ ಮಾಡ್ತಾರಲ್ಲ ಎಲ್ಲಿ ತಪ್ಪಿದೆ ನಾವು ಅಥವಾ ಎಲ್ಲಿ ತಪ್ಪಿದೆ ಈ ಸಮಾಜ ಅಂತ ಅಲ್ಲ ತೀರ ಬೇಸರದ ಸಂಗತಿ ಅಂದ್ರೆ ಸಾವು ನಮ್ಮ ಮನೆ ಮುಂದೆ ನಿಂತೈತಿ ಇಂಥ ಸಂದರ್ಭದೊಳಗೆ ಎಲ್ಲರೂ ಒಗ್ಗೂಡಿ ನಡಿಬೇಕಾಗಿದೆ ಆದರೆ ನಾವು ಈ ಕಾಲದೊಳಗೆ ಅಂದರೆ ಇಂಥ ಪರಿಸ್ಥಿತಿಯೊಳಗೂ ಜಾತಿ ನೋಡಿ ಶೋಷಣೆ ಮಾಡ್ತೀವಿ ಅಥವಾ ನಮ್ಮ ಜಾತಿಯ ಮೇಲರಿಮೆಯನ್ನು ಹೇಳ್ತೀವಿ ಅಂತ ಹೇಳೋದಲ್ಲ ಅದು ತೀರಾ ತಪ್ಪಲ್ಲ ಅದು ಅಪರಾಧ ಅದು ಆ್ಯಕ್ಚುಲಿ ಆದರೆ ಹಂಗಾಗ್ತಿಲ್ಲ ಅಲ್ಲ ಮತ್ತು ಇವರು ಯಾವ ಧರ್ಮವನ್ನು ಹಿಡ್ಕೊಂಡು ಹೋಗ್ತಾರೆ ಧರ್ಮ ಅಂದರೆ ಏನು ಯಾರಿಗೂ ಕೆಡುಕುಂಟು ಆಗದೇ ಇರೋ ಹಾಗೆ ಯಾರ ಕೆಡುಕನ್ನು ಬಯಸದೇ ಬದುಕೋದು ಧರ್ಮ ಆದರೆ ಇಲ್ಲಿ ಧರ್ಮ ಅನ್ನೋದು ಮೇಲರಿಮೆಯ ಧರ್ಮ ಅನ್ನೋದು ಅಧಿಕಾರದ ಧರ್ಮ ಅನ್ನೋದು ದರ್ಪದ ಮೂಲ ಆಗ್ತಿರ್ಬೇಕಾರೆ ಅದೆಂಥ ಧರ್ಮ ಮತ್ತು ಯಾವ ಜಾತಿಯನ್ನು ನೋಡಿ ನೀವು ಕಾಮ ಕೇಳಿದ್ದೀರಿ ಅಥವಾ ಯಾವ ಜಾತಿಯನ್ನು ನೋಡಿ ನೀವು ಒದೆ ಕೊಡ್ತೀರಿ ವರ್ಗ ಶೋಷಿತ ವರ್ಗ ದಮನಿತ ವರ್ಗ ಅನ್ನೋದೊಂದಿದ್ದರೆ ಅದು ಎಲ್ಲ ಜಾತಿಗಳಲ್ಲೂ ಎಲ್ಲ ಧರ್ಮಗಳಲ್ಲೂ ಇದ್ದರೆ ಅದು ಸಮಾಜದ ವೈಫಲ್ಯ ಅಂತ ಹೇಳ್ಬೋದು ಆದರೆ ಹಂಗಾಗ್ತಿಲ್ಲ ಅಲ್ಲ ಕೇವಲ ಹುಟ್ಟಿನಿಂದ ಜಾತಿಯನ್ನು ನಿರ್ಧರಿಸಿ ಜಾತಿಯಿಂದ ಅವರಿಗೆ ಗೌರವಿಸಬೇಕು ಬೇಡುವಂತ ನಿರ್ಧರಿಸುವುದಾದ್ರೆ ಅದು ನಮ್ಮೆಲ್ಲರ ಒಳಗಿನ ತಪ್ಪು ನಮ್ಮ ಧರ್ಮದ ತಪ್ಪು ನಾವು ಬದುಕುತ್ತಿರುವ ರೀತಿಯ ತಪ್ಪು ಧರ್ಮ ಅನ್ನೋದು ನಿಮ್ಮ ಜೀವನ ಶೈಲಿ ಅಥವಾ ಜೀವನದ ರೀತಿ ಅನ್ನೋದಾದರೆ ಆ ಇಡೀ ನಮ್ಮ ಧರ್ಮದ ವಂಶವಾಹಿನೇ ತಪ್ಪು ಕೇವಲ ನನ್ನ ಜೊತೆಗಿರುವವ ಒಬ್ಬ ನನ್ನ ಜೊತೆಗಿರುವ ಸಹಜೀವಿ ನನ್ನಷ್ಟೇ ಗೌರವದಿಂದ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಅದು ಅವನ ಅಸಹಾಯಕತನ ಅಲ್ಲ ನಮ್ಮ ತಪ್ಪದು ನಮ್ಮೊಳಗಿರುವ ಅಪರಾಧಿ ಪ್ರಜ್ಞೆ ನಮ್ಮನ್ನು ಕಾಡಬೇಕು ನಮ್ಗೆ ಹಂಗೆ ಆಗ್ತಿಲ್ಲ ನಾವು ಓದ್ತೀವಿ ಅಯ್ಯೋ ಅಂತ ಅನುಕಂಪ ವ್ಯಕ್ತಪಡಿಸಿ ಸುಮ್ಮನಾಗ್ತೀವಿ ಹಂಗಿದ್ರೆ ನಾವು ಈ ಧರ್ಮದ ಚೌಕಟ್ಟಿನೊಳಗೆ ಬರಲು ಲಾಯಕ್ಕಲ್ಲ ಅಂತ ನಾವು ನಮ್ಮ ಸುತ್ತಲಿನವರನ್ನು ಪ್ರೀತಿಸದೇ ಇದ್ದರೆ ಅವರನ್ನು ಗೌರವಿಸದೇ ಇದ್ದರೆ ಅದೆಂಥ ಧರ್ಮ ಅದೆಂಥ ಜಾತಿ ಅದೆಂಥ ಜೀವನ ಇಂತಹ ಭಾವನೆಗಳನ್ನು ಆಕ್ರೋಶವಾಗಿ ಹೊರಹೊಮ್ಮಿದ್ದು ಕವಿ ಸಿದ್ಲಿಂಗಯ್ಯನವರ ಕವಿತೆ ಸುಂಟರ ಗಾಳಿಯೊಳಗೆ ಆ ಕವಿತೆಯ ಕೆಲವು ಚರಣಗಳನ್ನು ಇವತ್ತು ಹಾಪ್ಚಾದೊಳಗ ನಿಮಗಾಗಿ ಓದ್ತೀನಿ. ಸುಂಟರ ಗಾಳಿಯೊಳಗೆ ಸಿಕ್ಕಿ ಥರಗುಡುವ ಗುರುಮಠದ ಧ್ವಜದೊಳಗೆ ಧರ್ಮವಿಲ್ಲ. ಮೂಳೆ ತುಂಬಿದ ಹಣೆಯ ಮೇಲೆ ಸೊಟ್ಟಗೆ ಬಳಿದ ವಿಭೂತಿ ನಾಮದಲ್ಲಿಯೂ ಧರ್ಮವಿಲ್ಲ. ದಕ್ಷಿಣೆಯ ರುಚಿಯುಂಡು ಉಬ್ಬಿರುವ ಒಡಲಿನಲ್ಲಿ ಜುಟ್ಟು ಜನಿವಾರದಲ್ಲಿ ಧರ್ಮವಿಲ್ಲ. ಊದು ಕಡ್ಡಿಯ ಅರೆದು ಮೇಲೆದ್ದ ಧೂಮದಲ್ಲಿ ಧರ್ಮ ಸುಳಿ ಸುಳಿಯಾಗಿ ಸುಳಿಯುವುದಿಲ್ಲ. ದಾರ ರುದ್ರಾಕ್ಷಿಗಳ ಭಾರ ಬಿಗಿತಕ್ಕೆ ಬೆದರಿ ದೂರ ಸರಿಯುತ್ತಲಿಹುದು ನೈಜ ಧರ್ಮ. ಜಾಗಟೆಯ ಆರ್ಭಟಕ್ಕೆ ಬೌನೌಸಿ ಅಬ್ಬರಕ್ಕೆ ಕಿವಿಯೊಡೆದು ಓಡುತ್ತಿದೆ ಬಿದ್ದು ಧರ್ಮ. ಒಂದೊಂದು ಜೀವದಲ್ಲಿ ಎದೆಯಂತರಾಳದಲ್ಲಿ ಅಡಗಿವುದು ಪರಿಶುದ್ಧ ಧರ್ಮಸತ್ವ. ಮಾನವತೆಗಾಪತ್ತು ಬಂದೊಡನೆ ಸಿಡಿದೆದ್ದು ರಕ್ಷಣೆಗೆ ನಿಲ್ಲುವುದು ಯೋಧನಂತೆ. ನಿಜ ಧರ್ಮವರಿಯದವ ಹಾಕಿಕೊಳ್ಳುವನು ಕೊನೆಗೆ ಶಿವದಾರ ಜನಿವಾರಗಳಿಗೆ ನೇಣು. ಅಂಧಭಕ್ತನ ಬುದ್ಧಿ ಗುಡಿಯ ಕೆಂಗಲ್ಲಿ ನಡಿ ಬಜ್ಜಿ ಪುಡಿಯಾಗುತ್ತಿದೆ, ಇದುವೇ ಸತ್ಯ. ನಾನು ಇನ್ನೊಂದು ವಿಷಯ ತಗೊಂಡು ಮುಂದಿನ ವಾರ ಮತ್ತೆ ಬರ್ತೀನಂತ ಕಾಯ್ತಿರಲ್ಲ.